ಫಸ್ಟ್ ಡೆಡ್ ಬಾಡಿಗೆ ಗೆಟಪ್ ಚೇಂಜ್ ಮಾಡೋಣ. ಹೌದು ವಾ, ಏನು ದಾಳವನ್ನು ಉರುಳಿಸಿದೆ ಶಕುನಿ ಮಾಮ, ಪಾಂಡವರ ಸಕಲ ಸಾಮ್ರಾಜ್ಯವನ್ನು ಗೆದ್ದಾಯಿತು. ಅಂದ ಹಾಗೆ ಇನ್ನಾರನ್ನಾದರೂ ಪಣಕ್ಕಿಟ್ಟು ಸೋಲಲು ಸಿದ್ಧರಿರುವಿರಾ ಧರ್ಮರಾಯರೇ? ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವ ಧರ್ಮರಾಯ ಮತ್ತಿನ್ನೇನಾದರೂ ಪಣಕ್ಕಿಟ್ಟು ಗೆಲ್ಲುವ ಛಲವಿದೆಯೇ? ಮತ್ತೆ ದಾಳವನ್ನು ಉರುಳಿಸಲು ಗಂಡೆದೆ ಇದೆಯಾ ಧರ್ಮರಾಯರೇ? ಇದ್ದರೆ ಇನ್ನುಳಿದ ನಾಲ್ವರು ಸಹೋದರರನ್ನು ಪಣದಲ್ಲಿಟ್ಟು ಗೆಲ್ಲುವಂಥವನಾಗು. ಹಾಗೆಯೇ ಆಗಲಿ, ಆಟ ಮುಂದುವರಿಯಲಿ. ಧರ್ಮರಾಯರೇ, ಸಹೋದರರನ್ನು ಪಣದಲ್ಲಿಟ್ಟು ಸೋತಾಯಿತು. ಇನ್ನುಳಿದಿರುವುದು ಒಬ್ಬಳೆ, ಅದು ದ್ರೌಪದಿ. ಅವಳನ್ನೂ ಸಹ ಪಣದಲ್ಲಿಟ್ಟು ಸೋಲಲು ಸಿದ್ಧರಾಗಿರುವಿರ ಧರ್ಮರಾಯರೇ? ದ್ರೌಪದಿಯನ್ನು ಪಣದಲ್ಲಿಟ್ಟು ಸೋತಾಯಿತು. ದ್ರೌಪದಿ ರಾಣಿಯಲ್ಲ, ಮಹಾರಾಣಿಯಲ್ಲ, ದಾಸಿ. ನನ್ನ ದಾಸಿ ಯಾರಲ್ಲಿ? ಅಪ್ಪನೇ ಮಹಾಪ್ರಭು. ಹೋಗು, ಆ ನಮ್ಮ ದಾಸಿ ದ್ರೌಪದಿಯನ್ನು ಎರೆದು ತಾ. ಎಂತಹ ಕೆಲಸ ಮಾಡುತ್ತಿರುವೆ ದುರ್ಯೋಧನ? ದ್ರೌಪದಿ ನಿನಗೆ ಅತ್ತಿಗೆ ಸಮಾನ? ಅದಾವುದನ್ನು ನಾನರಿಯೇ. ಅವರು ಪಗಡೆ ಆಟದಲ್ಲಿ ದ್ರೌಪದಿಯನ್ನು ಸೋತಿದ್ದಾರೆ, ನಾವು ಗೆದ್ದಿದ್ದೇವೆ. ದ್ರೌಪದಿ ನನ್ನ ಸ್ವತ್ತು, ನನ್ನಿಷ್ಟ ಬಂದಂತೆ ಉಪಯೋಗಿಸಿಕೊಳ್ಳುತ್ತೇನೆ. ಡೈಲಾಗ್ ಮಾತಾಡು. ದುರ್ಯೋಧನ, ನಿನ್ನ ಮಾತಿಗೆ ಮಿತಿ ಇರಲಿ. ಸೋತವೆಂದು ಸುಮ್ಮನಿದ್ದರೆ ನಮ್ಮ ಸಾಂತನಾಗು ಭೀಮಸೇನ. ಅಗ್ರಜ, ನಿನ್ನ ಅಪ್ಪಣೆಯಂತೆ ಸುಮ್ಮನಿರುವನು. ಇಲ್ಲದಿದ್ದರೆ ಮಹಾಪ್ರಭು, ದ್ರೌಪದಿಯವರು ರಾಜ್ಯಸಭೆಗೆ ಬರಲು ನಿರಾಕರಿಸುತ್ತಿದ್ದಾರೆ. ಏನು ನಿರಾಕರಿಸಿದಳೆ? ಇದು ನಮ್ಮ ಆಜ್ಞೆ ಎಂದು ಹೇಳಿದೆಯಾ? ಹೌದು ಮಹಾಪ್ರಭು, ಇದು ತಮ್ಮ ಆಜ್ಞೆ ಎಂದು ತಿಳಿಸಿದ ನಂತರವೇ ಅವರು ನಿರಾಕರಿಸಿದ್ದು. ದುಶ್ಶಾಸನ! ಅಗ್ರಜ, ನೀನೀಗಲೇ ಹೋಗಿ ಆ ದ್ರೌಪದಿಯನ್ನು ದರ ದರನೆ ಎಳೆದೂತ. ಅಗ್ರಜ, ಇದಕ್ಕಿಂತ ಪ್ರಸನ್ನತೆಯ ವಿಷಯ ಬೇರೆ ಇನ್ನೇನಿದೆ? ಆ ಹಠಮಾರಿ ಹೆಣ್ಣನ್ನು ಈಗಲೇ ಎಳೆದು ತರುವೆ. ಹೆಬ್ಬಡಿಗೆ ಸಲ್ಲಕರ ಸಾಕು. ನಡಿ, ಅಯ್ಯೋ, ದುಷ್ಟು ಚಿಕ್ಕನೆ ಚಿಲ್ವಾ, ಹುಡುಕು ಬೇಗ. ನಿನ್ ಸಿಂಗಾರ ಇನ್ನೂ ಮುಗಿಲಿಲ್ವೇ? ಹೇಗ್ ನಡಿ ಕರೆತ ಅವರಲ್ಲಿ? ಓ, ಇಲ್ಲ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ಇಷ್ಟೊತ್ತರಿಗೂ? ಹಾ, ಸಿಕ್ತು ಬಿಡು. ಡೆಡ್ ಬಾಡಿ ಅಲ್ಲ, ನಾವು ಡೆಡ್ ಬಾಡಿ. ಸ್ಟೇಜ್ ಕಣು, ನಿನ್ಗೆ ಯಾವ ಸೀರೆ ಸಿಗ್ಲಿಲ್ವಾ? ದ್ರೌಪದಿ ಸೀರೆ ಸಿಕ್ಕಿದ್ದು. ಏನ್ ಮಾಡಿದ ಗುರುವೆ, ಅಲ್ಲಿದ್ದೆ ಒಂದ್ ಸೀರೆ. ಅಗ್ರಜ, ಈ ನಿಮ್ಮ ದಾಸಿಯನ್ನು ಎಳೆದು ತಂದಿರುವೆ. ದ್ರೌಪದಿ, ನೀನು ನನ್ನ ದಾಸಿಯಾದರೆ ಈ ಅಂತಃಪುರಕ್ಕೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡುವೆ. ಇದೇನೋ ಇಷ್ಟೊಂದು ಬಾರ ಅವಳೆ ಕೇಳಿಯೋ, ಆ ಕಡೆ ಹೇಳ್ಕೊಂಡು ಸೀರೆ ಬಿಚ್ಚಾಕೋ. ಇದೇನೋ ಇಷ್ಟೊಂದು ಬಾರ ಅವಳೆ ಇವಳು ಹೇಳ್ಕೊಂಡೋಗಿ ಸೀರೆ ಬಿಚ್ಚಾಕೋ. ಹಂಗೆ ಆಗ್ಲಿ ಅಣ್ಣ. ಅಲ್ಲ ಅಗ್ರಜ, ಅಪ್ಪಣ ಅಗ್ರಜ, ಇಲ್ಲಿ ಏನ್ ನಡೀತಾ ಇದೆ? ದುರ್ಯೋಧನ, ಇದು ರಾಜ್ಯಸಭೆ. ಸತಿದೇವಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಡಿ. ಪಿತಾಶ್ರೀ, ಹಿಂದೆ ನಾನು ನೀರಲ್ಲಿ ಬಿದ್ದಾಗ ಇದೇ ದ್ರೌಪದಿ ನನ್ನನ್ನು ನೋಡಿ ಗಹಗಹಿಸಿ ನಕ್ಕಿದ್ದಳು. ನನ್ನನ್ನು ಕುರುಡ ಎಂದು ಸಂಬೋಧಿಸಿ ಅವಮಾನ ಮಾಡಿದ್ದಳು. ದುಶ್ಶಾಸನ! ಅಗ್ರಜ, ಮುಖವನ್ನೇನು ನೋಡುವೆ? ಇವಳ ಸೀರೆಯನ್ನು ಸೆಳೆದು ನನ್ನ ತೊಡೆಯ ಮೇಲೆ ಕೂರಿಸು. ತೊಡೆಯ ಮೇಲೆ ಅಧರ್ಮಿ, ಪಾಪಿ, ಸರ್ವನಾಶವಾಗಿ ಹೋಗು. ಸತ್ಯವತಿ ದ್ರೌಪದಿ, ನೀನು ಕಳಂಕಿತಳಲ್ಲ, ನಿನಗೆ ಜಯವಾಗಲಿ. ದುಶ್ಶಾಸನ! ಅಗ್ರಜ, ನಿಲ್ಲಿಸು. ಇಂತ ಸತಿಮಣಿಗೆ ಜಯವಾಗಲಿ, ಜಯವಾಗಲಿ. ನೀನು ಇವಳ ಸೀರೆ ಮುಟ್ಟಿದರೆ ನಾವೆಲ್ಲ ಭಸ್ಮವಾಗುತ್ತೇವೆ. ಅಣ್ಣ, ಅಪ್ಪಣೆಯನ್ನು ಕೊಡು, ಅವನನ್ನು ಸೀಳಿ ಹಾಕುವಿರು. ಸುಮ್ನೆ ಕುಂತ್ಕಳಯ್ಯ, ಅಲ್ಲಿ ಯಾವನ ಬಂದು ಏನೇನು ಡೈಲಾಗ್ ಕೊಡಿತಾನ, ಇವನ್ ಬೇರೆ ಕುಂತ್ಕಳಯ್ಯ. ದುರ್ಯೋಧನ, ಏನ್ ಮಾಡ್ತಾ ಇದೀಯೋ? ಅಯ್ಯೋ, ಬೇಗ ದ್ರೌಪದಿ ಸೀರೆ ಹೇಳಿಯೋ. ಇಲ್ಲ ಇಲ್ಲ, ದ್ರೌಪದಿ ಅಂತ ನಾರಿಮಣಿ ನೋಡಿದ್ಮೇಲೆ ವಸ್ತ್ರಾಪರಣ ಮಾಡೋ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿದೀನಿ. ಏನು ಕ್ಯಾನ್ಸಲ್ ಮಾಡ್ದ? ದ್ರೌಪದಿಗೆ ಜಯವಾಗಲಿ, ದ್ರೌಪದಿಗೆ ಜಯವಾಗಲಿ. ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ತಕೊಂಡು ಹೋಗ್ತಾ ಇದ್ದೀನಿ. ಯಾರ ನೀನು? ದುರ್ಯೋಧನ. ಮೇಲೆ
ಹೋಗೋನೆ ಅಣ್ಣ ಸುಮ್ಮನಿರಯ್ಯ ಅಲ್ಲಿ ಇನ್ನು ದ್ರೌಪದಿ ಸೀರೆ ನೇಪಿಚಿಲ್ಲ ಹೌದಾ ಹೌದು ಸಾಧ್ಯವಿಲ್ಲದ ಮಾತು ಯೋಧನ ಬಹುಶಃ ತಾವು ಮರೆತಂತಿದೆ ನೀವು ಬೇರೆ ಏನೋ ಹೇಳಬೇಕು ಬೇರೆ ಏನೇನೋ ಮಾಡಬೇಕು ನಾನೀಗ ಏನು ಹೇಳುವುದಿಲ್ಲ ಏನು ಕೇಳುವುದಿಲ್ಲ ಗೆಟ್ ಔಟ್ ಗೆಟ್ ದ್ರೌಪದಿ ದುಶ್ಯಾಸನ ಅವನು ಡೈಲಾಗ್ ಎಲ್ಲ ಮರೆತುಬಿಟ್ಟಿದ್ದಾನೆ ನೀನೇ ಡೈಲಾಗ್ ಹೇಳಿ ಸೀರೆ ಬಿಚ್ಚಕು ಆಯ್ತು ಅಗ್ರಜ ಏನಾ ನೋಡು ದ್ರೌಪದಿ ವಸ್ತ್ರಾಭರಣ ಮಾಡು ಅಂತ ನೀನು ಹೇಳದೆ ಹೋದ್ರೆ ಕತ್ತೆ ಬಾಲ ಹೋಯ್ತು ನಾನೇ ಮಾಡ್ತೀನಿ ಸ್ಟಾಪ್ ಇಟ್ ನೀನು ಇಲ್ಲಿವರೆಗೂ ಬಂತ ಒಂದು ನಿಮಿಷ ಇಲ್ಲಿಗೆ ಬಾ ಯಾಕೆ ಬಾರೋ ಏನು ನಡೀತಾ ಇದೆ ಇಲ್ಲಿ ಇಂಪಾರ್ಟೆಂಟ್ ಕೆಲಸ ನಡೀತಾ ಇದೆ ಆಮೇಲೆ ಬಂದು ಹೇಳ್ತೀನಿ ನೀನು ನಡಿ ನಡಿ ನಾನು ಇದೀನಿ ಡೋಂಟ್ ವರಿ ನೀನು ಸರಿಯಾಗಿ ಹೇಳಿದೆ ಅಣ್ಣ ದ್ರೌಪದಿ ವಸ್ತ್ರಾಪರಣ ಮಾಡ್ಕೊಂಡು ಅಣ್ಣ ದ್ರೌಪದಿ ನಮಗೆ ಅತ್ತಿಗೆ ಸಮಾನ ನಿಜ ತಾಯಿಯ ಸಮಾನ ಹೌದು ಅಂತ ಹೆಣ್ಣಿನ ಮಾನಭಂಗವಾಗುತ್ತಿರಬೇಕಾದರೆ ನಾನು ನೀನು ನೋಡಿಕೊಂಡು ಹೇಡಿಗಳ ತರ ಕುಳಿತಿರಬೇಕೆ ಇಂಪಾಸಿಬಲ್ ಇಂಪಾಸಿಬಲ್ ಯಾಕೆ ಗದೆ ವೇಟ್ ಜಾಸ್ತಿ ಅದಕ್ಕೆ ಓ ನಾನು ಡೈಲಾಗ್ ಕಾದು ಕಾದು ಸಾಕಾಯ್ತು ಟಾಯ್ಲೆಟ್ ಗೆ ಹೋಗಿ ನಿಜ ಓ ನಮಸ್ಕಾರ ಡಾಕ್ಟ್ರೆ ಗದೆ ಕೊಡು ಈಗ ನಮಸ್ಕಾರ ಮಾಡು ನಮಸ್ಕಾರ ಡಾಕ್ಟ್ರೆ ದುರ್ಯೋಧನ ಚಂದ್ರೇಶ್ವರ ಎಲ್ಲಿಗೂ ಬಂದ ದ್ರೌಪದಿಯನ್ನು ನನಗೆ ಒಪ್ಪಿಸು ಯಾಕೆ ಇಲ್ಲ ಅಂದ್ರೆ ಎಲ್ಲರ ಕೈಗೂ ಚುಮ್ ಕೊಟ್ಟು ಪಂಗ್ನಮ್ಮ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಥೋ ನಿನ್ ಮನಕಾಯವಾಗ ಧೃತರಾಷ್ಟ್ರ ನೋಡೋ ಇಲ್ಲಿ ಏನೇ ನಡೀಲಿ ನೀ ಸುಮ್ಮನೆ ಏನು ನೋಡಬಾರದು ಏನು ಕೇಳಿಸ್ಕೋಬಾರದು ಓಕೆ ಓಕೆ ಸೆಟ್ಲ್ ಆಗು ದ್ರೌಪದಿ ಈಗ ಟೋಟಲ್ ಆಗಿ ನನ್ನವಳು ಒಳ್ಳೆ ರಾಮಾಯಣ ಆಗೋಯ್ತಲ್ಲ ಮಹಾಭಾರತದಲ್ಲಿ ಎಲ್ಲವೆಲ್ಲವೋ ಮಠಾಂತ ಇದು ಮಹಾಭಾರತವಲ್ಲ ಇದು ಬರೀ ಭಾರತ ನೋಡಿ ನಾಟಕವಿಲ್ಲಿಗೆ ಮುಕ್ತಾಯವಾಯಿತು ತಾವೆಲ್ಲ ದಯವಿಟ್ಟು ರೈಟ್ ಹೇಳ್ಬೋದು ಎಲ್ಲವೆಲ್ಲವೋ ಪಾಪಿ ಅಯ್ಯೋ ಯಾರು ನೀನು ದ್ರೌಪದಿಯ ಮೇಲಿಟ್ಟಿರುವ ಕೈಯನ್ನು ತೆಗಿ ಇಲ್ಲವೆಂದರೆ ನಿನ್ನ ಶಿರಶ್ಛೇದನ ಮಾಡುವೆನು ತಗೊಳ್ಳ ಅದೇನ್ ಮಾಡ್ಕೋತೀವ ಮಾಡ್ಕೋ ಹೋಗಯ್ಯ ನಾನು ಇರೋದೆ ಎಲ್ರ ಕೈಗೂ ಚುಮ್ ಕೊಟ್ಟು ಪಂಗ್ನಾಮ ಹಾಕೋದಕ್ಕೆ ಅಯ್ಯಯ್ಯೋ ನನ್ ಬಾಣ ಮುರಿದು ಬಿಟ್ಟ್ಯಾ ನಾನು 50 ರೂಪಾಯಿ ಕೊಟ್ಟು ಶಿವಮೊಗ್ಗ ಬಿದ್ರಿಂದ ಮಾಡ್ಕೊ ಬಂದಿದ್ದು ನನಗೆ ನಾಟಕನೇ ಬೇಡ ಏನು ಬೇಡ ನಾನು ಮನೆಗೆ ಹೋಗ್ತೀನಿ ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ ಏ ಮದಾಂತ ಯಾವುದೇ ಕಾರಣಕ್ಕೂ ನಾವು ದ್ರೌಪದಿನ ಬಿಟ್ಟು ಕೊಡುವುದಿಲ್ಲ ನೋ ಚಾನ್ಸ್ ದ್ರೌಪದಿ ಈಗ ನನ್ನ ಜೊತೆ ಬರುತ್ತಿದ್ದಾಳೆ ಮುಚ್ಚ ಬಾಯಿ ಹೇಳಣ್ಣ ಫುಲ್ ಅಯ್ಯಪ್ಪ ನಾನು ನೋಡುತ್ತಲೇ ಇರುವೆ ನಿಮ್ಮೆಲ್ಲರ ಅಟ್ಟಹಾಸವನ್ನು ಇಂದು ಸಾಕು ನಿಲ್ಲಿಸಿ ಇಲ್ಲಿಂದ ದ್ರೌಪದಿಯನ್ನು ಕರೆದೊಯ್ಯಲು ಸಾಕ್ಷಾತ್ ಸೀತಾ ಮಾತೆಯು ವಾಲಿ ಸುಗ್ರೀವರ ಸಮೇತ ಅಶೋಕ ವನದಿಂದ ಡೈರೆಕ್ಟ್ ಆಗಮಿಸ್ತಾ ಇದ್ದಾರೆ ದಿಸ್ ಇಸ್ ಟೂ ಮಚ್ ಯೋ ನೀವೆಲ್ಲ ಯಾರಯ್ಯ ನೀವು ಇದು ಮಹಾಭಾರತ ನಾಟಕ ಕಂಡ್ರಯ್ಯ ಸೀತೆ ಇಲ್ಲಿ ಬರಬಾರ್ದಯ್ಯ ಇಲ್ಲಿ ಬರಬಾರ್ದು ಏಯ್ ಹೋಗಲು ಇದು ನಮ್ಮ ನಾಟಕ ಇಲ್ಲಿ ಸೀತಾದೇವಿನೂ ಬರ್ಬೋದು ಸಿಲ್ಕ್ ಸ್ಮಿತಾನೂ ಬರ್ಬೋದು ನೀವು ಬನ್ನಿ ಮೇಡಮ್ ಬಹುಪರಾಗ್ ಬಹುಪರಾಗ್ ದ್ರೌಪದಿ ಯುಗ ಯುಗದಲ್ಲೂ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇದೆ ಬಟ್ ಯು ಡೋಂಟ್ ವರಿ ಕಮ್ ವಿತ್ ಮೀ ಜಾಗ್ರತೆ ಬಾಯ್ ಕಡೆ ನಾನು ಯಾಕೆ ಬರಬೇಕು ನಾನು ಸೀತಾ ನಾನು ನೆಗಡಿ ಬಾರೆ ಕಡೆ ನಾನು ಬರಲ್ಲ ಶರಣ ಅಲ್ಲ ಇವಳ ಪಾಲಿಗೆ ನಾನು ರಾವಣ ಏನು ಮಾಡುತ್ತಿರುವೆ ಈ ದ್ರೌಪದಿ ಯಾರಿಗೆ ಸೇರ್ಬೇಕೆಂಬುದನ್ನು ಯುದ್ಧವೇ ನಿರ್ಧರಿಸಲಿ ಒಳಗಲಿ ದಾಸಯ್ಯನ ಶಂಖ ಯಾಂದಳಿ ಮಾನ್ ಮಾನ್ ಇನ್ನು ಏನ್ ನಡೀತಾ ಇದೆ ಮಾಡ್ರಿ ಸರಿ ಮಾಡ್ಕೊಂತೀನಿ ಏನ್ರಿ ಏನ್ರಿ
ಇದೆಲ್ಲ ಗಲಾಟೆ ನಡೀತಾ ಇದೆ. ಈ ಕೃಷ್ಣ ಬರ್ಲಿಲ್ವಲ್ಲ, ಎಲ್ಲಿದೆಯೋ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿದೆಯೋ ಎಲ್ಲಿದೆಯೋ ಬೇಗ ಬಾರೋ. Don't move. You are all under arrest. No, now Kauravraya. Now Pandavraya. Now Nagdavra. Who? Kauravradren, Pandavradren, Nagdavradren. You are all under arrest. Lakshmi. Sir. ಎಲ್ಲ ವಾಸ್ತು ಪ್ರಕಾರ ಜೀಪತ್ತು. ಓಕೆ ಸರ್. ಹೋ